ಮಾತಾಡಲಿಕ್ಕೆ ಮಾತಾಡಲಾರ್ದಿದ್ದಂತ ಒಂದು ದೃಶ್ಯ ಅದು. ಮೌನವಾಗಿ ಏನ್ ನಡೀತಾ ಇದೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗೋದು. ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಮಾತಿನಲ್ಲಿ ಅದು ಯಾವ್ದು ಕಂಡಿಸಕ್ ಆಗುದಿಲ್ಲ. ಕೆಲವು ರಾಜ್ಯದ ನಾಯಕರು ಕಲಂಗಿ ಹಣ್ಣು ನೋಡಿದಾಗ ದೊಡ್ಡ ಮಟ್ಟಕ್ಕೆ ಖಂಡಿತ ಹೌದು. ಈಗ ಬಹಳ ಜನ ಬುದ್ಧಿಜೀವಿಗಳು ಅಂತ ಸಂದರ್ಭದಲ್ಲಿ ಮಾತಾಡ್ತಿದ್ರ, ಅವ್ರ ನಾಲ್ಗೆಗೆ ಏನಲ್ಲ ನಕ್ಕುವ ಹೊಡೆದಿದ್ಯಾ ಅಂತ ನಾನು ಕೇಳ್ತೇನೆ. ಈಗಲೂ ಮಾತಾಡಬೇಕು, ಎಲ್ಲ ಅಪರಾಧಗಳನ್ನು ಸರಿಯಾದ ರೀತಿ ಖಂಡಿಸಬೇಕಾಗ್ತದೆ. ಯಾವುದೋ ಒಂದು ವರ್ಗವನ್ನು ಖಂಡಿಸೋದು, ಒಂದು ವರ್ಗ ಬಂದಾಗ ವರ್ಗದವ್ರು ಮಾಡಿದಾಗ ಮೌನ ವಚಿಸೋದು ಇದೆಯಲ್ಲ, ಇದು ಬಹಳ ಅಪಾಯ ಆಗುತ್ತೆ ಸಮಾಜದಲ್ಲಿ. ಎಲ್ಲರೂ ಎದ್ದು ಖಂಡಿಸಬೇಕು, ಇದು ಅಪರಾಧ ಅಲ್ವಾ, ಇದು ಅಮಾನವೀಯ ಸಂಗತಿ ಅಲ್ವಾ, ಇದಕ್ಕೆ ಏನ್ ಹೇಳ್ತಾರ ಹೇಳ್ಬೇಕು. ಈಗ ಸಿದ್ದರಾಮಯ್ಯ ಟ್ವೀಟ್ ಮಾಡಿದಾರಲ್ಲ, ಅವ್ರಿಗೆ ಎದೆ ನಡುಗಿದೆಯಂತೆ ದೃಶ್ಯ ನೋಡಿ, ಜುಮ್ಮಂದಿದೆ. ಸಹಜ ಮಾಡಲಿ, ಎಲ್ಲರೂ ಕೂಡ ಖಂಡಿಸ್ಲಿ, ಎಲ್ಲರೂ ಪಕ್ಷ ಧರ್ಮ ತಮ್ಮ ತಮ್ಮ ಇಸಮು ಇದನ್ನೆಲ್ಲ ಮೀರಿರ್ತಕ್ಕಂಥ ಮಾನವೀಯತೆಯ ಪ್ರಶ್ನೆ ಇದೆ, ಮಾಡ್ಬೇಕು. ಸರ್, ಈ ರಾತ್ರಿ ಇವತ್ತು ಹೋಟೆಲ್ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಸರ್, ಈಗ ಕೆಲವೊಂದು ಪ್ರದೇಶಗಳು ಮಾತ್ರ ಕೊಟ್ಟಿದ್ದಾರೆ. ಈಗ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಅಂತಾರಾಜ್ಯದ ಅಂತರ್ ಜಿಲ್ಲಾ ಬಸ್ಗಳು ಬರ್ತವೆ, ರೈಲ್ಗಳು ಬರ್ತದೆ, ಅಲ್ಲಿ ಇಳ್ಕೊಂಡವರಿಗೆ ರಾತ್ರಿ ಬೆಳಗಿನ ಜಾವ ಏನಾದರೂ ಫುಡ್ ಬೇಕಾಗುತ್ತೆ, ಆ ದೃಷ್ಟಿಯಿಂದ ಕರೆಯೋದು ಸರಿ ಇದೆ. ಇಡೀ ಟೌನನ್ನು ಓಪನ್ ಮಾಡಿ ಇಡಬೇಕು ಅಂತ ಅಂದಾಗ ಈಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು, ಲೇಬರ್ ಡಿಪಾರ್ಟ್ಮೆಂಟು ಒಂದು ಮೀಟಿಂಗ್ ಆಗಿದೆ ನನಗೆ ಗೊತ್ತಿದೆ. ಸೊ ನಮ್ಮ ಇಲಾಖೆಯ ಜೊತೆಗೆ ಚರ್ಚೆ ಮಾಡಿದಾಗ ನಮ್ಮ ಇಲಾಖೆಯವರು, ಗೃಹ ಇಲಾಖೆಯವರು, ಏನು ಕಷ್ಟ ಆಗ್ತದೆ ಯಾಕಂದರೆ ಹೆಣ್ಮಕ್ಳು ಇವರು ರಕ್ಷಣೆ ಕೊಡೋದು ರಾತ್ರಿ ಹೊತ್ತು ಒಂದು ಸವಾಲಿನ ಕೆಲಸ, ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಕೇವಲ ಕೆಲವೊಂದು